ಪಾನ್ ಸಿಂಗ್ ಹಳ್ಳಿನಲ್ಲಿ ದೊಡ್ಡ ಗೂರ್ಖ ಆಗಿದ್ದ. ಅವನ ಧೈರ್ಯಶಾಲಿಯಿಂದ ದೊಡ್ಡ ದೊಡ್ಡ ಕಳ್ಳರು ಕೂಡ ಹೆದರುಕೋತಾ ಇದ್ರು. ಪಾನ್ ಸಿಂಗ್ನ ತಮ್ಮ ನರೇಶ್ ತುಂಬಾ ದೊಡ್ಡ ಕುಡುಕ ಆಗಿದ್ದ. ಪಾನ್ ಸಿಂಗ್ ಅವನಿಗೆ ಹೊಡೆದು ಬಡಿದು ಬುದ್ಧಿ ಹೇಳಿದ್ದ. ಅವನಿಗೆ ಮದುವೆ ಕೂಡ ಮಾಡಿಸಿದ್ದ. ಆದರೆ ಇವತ್ತು ಪಾನ್ ಸಿಂಗ್ ಹಾಸಿಗೆ ಬಿಟ್ಟು ಹೇಳೋ ಪರಿಸ್ಥಿತಿನಲ್ಲಿರಲಿಲ್ಲ. ಇದ್ಯಾವಾಗಿಂದ ಅಂದ್ರೆ ಪಾನ್ ಸಿಂಗ್ ಹೆಂಡತಿ ಸತ್ತಾಗಿಂದ. ಒಂದು ದಿನ ಪಾನ್ ಸಿಂಗ್ ಟ್ರೈನಿಂಗ್ಗೆ ಅಂತ ಹೋಗಿದ್ದಾಗ ಪಾನ್ ಸಿಂಗ್ ಹೆಂಡತಿಗೆ ಜ್ವರ ಬಂದಿತ್ತು. ಅವಳು ಮನೆಯಲ್ಲಿದ್ದಂತ ಹಳೆ ಔಷಧಿನ ತಿಂದಿದ್ಲು, ಅದು ಎಕ್ಸ್ಪೈರಿ ಆಗಿತ್ತು. ಹೆಂಡತಿ ಸತ್ತಿದ ಆಘಾತನ ಅವನಿಂದ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನಿಗೆ ಟಿಬಿ ಕಾಯಿಲೆ ಬಂದ್ಬಿಡ್ತು. ಅವತ್ತಿಂದ ಪಾನ್ ಸಿಂಗ್ ಬೆಡ್ ಹಿಡ್ದಿದ್ದ. ಅವನ್ ಮಗಳು ಗೌರಿ ಅವನ್ನ ಸೇವೆ ಮಾಡ್ತಾ ಇದ್ಲು. ಅಪ್ಪ, ಸ್ವಲ್ಪನಾದ್ರೂ ತಿನ್ನಿ ಅಪ್ಪ, ಹೊಟ್ಟೆಗೇನು ತಿಂದೆ ಮಾತ್ರೆ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ಗೇನು ತಿನ್ನೋದಕ್ಕೆ ಅನ್ನಿಸ್ತಿಲ್ಲ ಗೌರಿ. ನವರಾತ್ರಿಯ ಕೊನೆ ದಿನ ಬರ್ತಿದೆ. ನಿರ್ಮಲ ಒಂದ್ ವೇಳೆ ಜೀವಂತವಾಗಿದ್ದಿದ್ರೆ ಕೊನೆ ದಿನದಲ್ಲಿ ಪಾಯಸ, ವಡೆ, ಸಿಹಿ ತಿಂಡಿ, ಸ್ವಾದಿಷ್ಟವಾದ ಹಬ್ಬದ ಊಟ ಮಾಡ್ತಿದ್ಲು. ಪಾನ್ ಸಿಂಗ್ ತಮ್ಮ ನರೇಶ್ ಮತ್ತೆ ಅವನ ಹೆಂಡತಿ ಪಾನ್ ಸಿಂಗ್ ಸಾಯೋದನ್ನ ಕಾಯ್ತಾ ಇದ್ರು. ಅವ್ರ ಪ್ಲಾನ್ ಏನು ಅಂದ್ರೆ, ಪಾನ್ ಸಿಂಗ್ ಸಾಯ್ತಿದ್ದ ಹಾಗೆ ಗೌರಿ ಮದ್ವೆನ ಯಾವ್ದಾದ್ರೂ ದೂರದ ಹಳ್ಳಿಗೆ ಮಾಡ್ಕೊಟ್ಬಿಡ್ಬೇಕು ಅಂತ. ಪಾನ್ ಸಿಂಗ್ನ ಮನೆ, ಜಮೀನು ಎಲ್ಲಾನು ನಮ್ದಾಗೋಗುತ್ತೆ ಅನ್ನೋದು ಅವ್ರ ಪ್ಲಾನ್ ಆಗಿತ್ತು. ನಿಮ್ ಅಣ್ಣನ್ ಮಗಳು ಗೌರಿ ನಿಮ್ ಅಣ್ಣನ ಸಾಯೋದಿಕ್ಕೆ ಬಿಡ್ತಾ ಇಲ್ಲ. ಊಟ, ಔಷಧಿ ಎಲ್ಲಾನು ಚೆನ್ನಾಗ್ ನೋಡ್ಕೋತಾ ಇದ್ದಾಳೆ. ಏನಾದ್ರೂ ಉಪಾಯ ಮಾಡಿ, ಆದಷ್ಟು ಬೇಗ ಅಪ್ಪ ಸಾಯ್ಲಿ ಅಂತ. ನಾನ್ ಏನ್ ಮಾಡ್ಲಿ, ಎಷ್ಟು ದಿನ ಅಣ್ಣ ಬದುಕಿರ್ತಾನೋ ಅಷ್ಟು ದಿನ ನಾವ್ ತಡ್ಕೊಂಡಿರ್ಬೇಕು. ನೀನ್ ಯಾಕೆ ಆತ್ರ ಪಡ್ತಿದ್ಯಾ? ನಿಮ್ ತಲೆನಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ನಿಮ್ ಅಣ್ಣ ಬದುಕಿರುವಾಗ್ಲೇ ಗೌರಿ ಮದ್ವೆ ಏನಾದ್ರೂ ಆಗೋದ್ರೆ ಅವ್ರ ಹೆಸರಲ್ಲಿರೋ ಆಸ್ತಿನೆಲ್ಲ ತನ್ನ ಮಗಳ ಹೆಸರಿಗೆ ಮಾಡ್ಬಿಡ್ತಾರೆ. ಆಮೇಲೆ ಏನ್ ಮಾಡಕ್ಕಾಗತ್ತೆ? ಹ, ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳಿ, ನಾನೇ ಏನಾದ್ರೂ ಮಾಡ್ತೀನಿ. ನೀನ್ ಅವ್ರನ್ನ ಹೇಗ್ ನೋಡ್ಕೊಂತ್ಯಾ? ನರೇಶ್ ಹೆಂಡತಿ ಮೆಡಿಕಲ್ ಶಾಪ್ ಅವನ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಪಾನ್ ಸಿಂಗ್ ಯಾವ ತರ ಮಾತ್ರೆ ತಿಂತ ಇದ್ನೋ ಅದೇ ತರ ಮಾತ್ರೆಗಳನ್ನ ಎಕ್ಸ್ಪೈರಿ ಆಗಿರೋದನ್ನ ತಗೊಂಡ್ ಬರ್ತಾಳೆ. ಅವಳು ಪಾನ್ ಸಿಂಗ್ ಮಾತ್ರೆ ತಗೊಳ್ಳೋ ಜಾಗದಲ್ಲಿ ಅದನ್ನ ತಗೊಂಡೋಗಿರ್ತಾಳೆ. ಮಾರನೆ ದಿನ ಗೌರಿ ಡೇಟ್ ಅನ್ನ ನೋಡದೆ ತನ್ನ ತಂದೆಗೆ ಆ ಮಾತ್ರೆನ ಕೊಟ್ಬಿಡ್ತಾಳೆ. ಮತ್ತೆ ಪಾನ್ ಸಿಂಗ್ ದೇವ್ರಿಗೆ ಪ್ರಿಯನಾಗೋಗ್ತಾನೆ. ಅಪ್ಪ, ನೀವ್ ನನ್ನ ಬಿಟ್ಟು ಇಷ್ಟ ಬೇಗ ಹೋಗಕ್ ಹೇಗ್ ಸಾಧ್ಯ? ಮೊದ್ಲು ಅಮ್ಮ ನನ್ನ ಬಿಟ್ಟು ಹೋದ್ರು, ಇವಾಗ ನೀವು ಕೂಡ ನನ್ನ ಬಿಟ್ಟು ಹೋಗ್ತಿದ್ದೀರಾ. ಸಮಾಧಾನ ಮಾಡ್ಕೋ ಗೌರಿ, ದೇವ್ರಿಚ್ಛೆಯಂತೆ ಆಗಿದೆ. ನಾವಿದೀವಿ ಅಲ್ಲ, ನಿನ್ನ ತಂದೆ ತಾಯಿ ಜಾಗನ ತುಂಬೋದಕ್ಕೆ ಯೋಚನೆ ಮಾಡ್ಬೇಡ. ಮತ್ತೆ ಅದ್ದೂರಿಯಾಗೆ ನಿನಗ್ ಮದ್ವೆ ಮಾಡ್ಕೊಳಿಸ್ತೀವಿ. ತುಂಬಾ ದೂರದಲ್ಲಿರೋ ಒಂದ್ ಹಳ್ಳಿಗೆ ಬಡ ಕುಟುಂಬಕ್ಕೆ ಗೌರಿ ಮದ್ವೆನ ಮಾಡಿ ಕಳಿಸ್ಬಿಡ್ತಾರೆ. ಹೋಗು ಗೌರಿ, ನಿನ್ ಗಂಡನ್ ಮನೆಯಲ್ಲಿ ನೀನು ಆರಾಮಾಗಿರು. ಹೋಲಿ ದೀಪಾವಳಿಗೆ ನಾನ್ ನಿನ್ನ ನೋಡೋದಕ್ಕೆ ಬರ್ತಾನೆ ಇರ್ತೀನಿ. ಚಿಕ್ಕಪ್ಪ, ಮನೇಲಿರೋ ಆ ಅಪ್ಪಾಜಿ ದೊಡ್ಡ ಫೋಟೋನ ನನ್ ಜೊತೆ ತಗೊಂಡ್ ಹೋಗೋದಕ್ಕೆ ಇಷ್ಟಪಡ್ತೀನಿ. ಹಾ, ಖಂಡಿತ ತಗೊಂಡೋಗು. ನಾವ್ ಆ ಫೋಟೋನ ಇಟ್ಕೊಂಡು ಏನ್ ಮಾಡ್ತೀವಿ ಹೇಳು? ಅಣ್ಣ ಅಂತೂ ನಮ್ ಹೃದಯದಲ್ಲಿದ್ದಾರೆ. ಗೌರಿ ತನ್ನ ಗಂಡನ್ ಮನೆಗ್ ಹೋದಾಗ ಅವ್ರ ಮನೆ ಪರಿಸ್ಥಿತಿ ಏನು ಅಂತ ಗೌರಿಗೆ ಅರ್ಥ ಆಗತ್ತೆ. ಆ ಮನೆನಲ್ಲಿ ಬಡತನ ಅನ್ನೋದು ತುಂಬಿರತ್ತೆ. ಯಾವತ್ತು ತನ್ನ ಗಂಡ ಕೆಲ್ಸಕ್ ಹೋಗೋದಿಲ್ವೋ ಆವತ್ತು ಗೌರಿ ರೊಟ್ಟಿ ಚಟ್ನಿ ತಿಂದು ಮಲಗ್ಬೇಕಾಗಿರತ್ತೆ. ಚಿಕ್ಕಪ್ಪ, ನನ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿದ್ರು? ಅವ್ರು ಹೇಳ್ತಾ ಇದ್ರು ನನ್ನ ಗಂಡ 200 ಎಕರೆ ಜಮೀನಿನ ಮಾಲೀಕ ಅಂತ. ಮನೆಯಲ್ಲಿ 10-15 ಜನ ಕೆಲಸದವರಿದ್ದಾರೆ ಅಂದ್ರು, ಆದ್ರೆ ಇಲ್ಲಿ ಏನೂ ಇಲ್ಲ. ಮದ್ವೆ ಆಗಿ ಎಷ್ಟೋ ತಿಂಗಳುಗಳು ಕಳೆದ ಮೇಲೂ ಕೂಡ ಗೌರಿ ಬಗ್ಗೆ ವಿಚಾರಿಸ್ಕೊಳ್ಳೋದಿಕ್ಕೆ ಒಂದ್ಸಲ ಕೂಡ ನರೇಶ್ ಹೋಗೋದಿಲ್ಲ. ಆಗ ಗೌರಿಗೆ ಅರ್ಥ ಆಗತ್ತೆ ಅವ್ರ ಚಿಕ್ಕಪ್ಪ ನರೇಶ್ ಅವಳಿಗೆ ಮೋಸ ಮಾಡಿ ಅವಳನ್ನ ದೂರ ಮಾಡಿದ್ದಾರೆ ಅಂತ. ಗೌರಿ ಬರುವಾಗ ತನ್ನ ತಂದೆ ಫೋಟೋ ತಂದಿದ್ಲಲ್ಲ, ಅದನ್ನ ಮುಂದೆ ಇಟ್ಕೊಂಡು ಪ್ರತಿ ದಿನ ಅಳ್ತಾ ಇರ್ತಾಳೆ. ಒಂದು ದಿನ ಅಳ್ತಾ ಅಳ್ತಾ ಗೌರಿಗೆ ನಿದ್ದೆ ಬಂದ್ಬಿಡತ್ತೆ. ಆಗ ಅವಳಗೊಂದು ಕನ್ಸು ಬೀಳತ್ತೆ. ಕನ್ಸಲ್ಲಿ ಅವಳು ನೋಡ್ತಾಳೆ ಅವಳ ತಂದೆ ಫೋಟೋ ಅವಳ ಜೊತೆ ಮಾತಾಡ್ತಿರತ್ತೆ. ನೀನ್ ಅಳ್ಬೇಡ ಮಗ್ಳೆ, ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನಿನ್ಗೇನೇ ಬೇಕಾದ್ರೂ ನನ್ನ ಫೋಟೋನ ಕೇಳ್ಬೋದು ನೀನು. ಅಪ್ಪ, ನಾನ್ ಎಲ್ಲದಕ್ಕಿಂತ ಮುಂಚೆ ಮನೆಗ್ ಹೋಗ್ಬೇಕು. ಮಾರನೇ ದಿನ ಅವಳು ಕಣ್ಬಿಟ್ ನೋಡ್ದಾಗ ಅವಳ ತಂದೆ ಮನೆಯಲ್ಲಿ ಅವಳು ಮಲಗಿರ್ತಾಳೆ. ಅವ್ರ ತಂದೆ ಫೋಟೋ ಅವಳ ಮುಂದೆ ಇರತ್ತೆ. ನರೇಶ್ ಮತ್ತೆ ಅವನ ಹೆಂಡತಿಗೆ ಗೌರಿ ಮನೆಗ್ ಬಂದಿರೋದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಗೌರಿ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಯಾರ್ ನಿನ್ನ ಕರ್ಕೊಂಬಂದಿದ್ದು? ಪರವಾಗಿಲ್ಲ ಚಿಕ್ಕಪ್ಪ, ನಿನ್ ಬುದ್ಧಿ ನನಗ್ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನು ಇಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ ಗೊತ್ತಾ. ಅಷ್ಟು ಬಡ ಕುಟುಂಬಕ್ಕೆ ನನ್ನ ಮದ್ವೆ ಮಾಡಿ ಕಳಿಸಿ ನನ್ ಜೀವನ ಹಾಳ್ ಮಾಡ್ಬಿಟ್ರಿ. ಇಲ್ಲಿ ನನ್ ತಂದೆ ಆಸ್ತಿ ಪಾಸ್ತಿನೆಲ್ಲ ನೀವೇ ಹೊಡ್ಕೊಂಡ್ಬಿಟ್ಟಿದ್ದೀರಾ. ನೀವೇನ್ ಅನ್ಕೊಂಡಿದ್ದೀರಾ ಅಷ್ಟು ಸುಲಭಕ್ಕೆ ನನ್ನಿಂದ ಎಲ್ಲ ಕಿತ್ಕೋಬಹುದು ಅಂತನಾ? ಇದು ನನ್ ಮನೆ, ಮತ್ತೆ ನಾನು ಬದುಕಿರೋ ತನಕ ಈ ಮನೇಲಿರೋ ಪ್ರತಿ ಒಂದು ವಸ್ತು ಮೇಲೂ ನನ್ಗೆ ಅಧಿಕಾರ ಇದೆ. ನರೇಶ್ ಈಗ ತನ್ನ ನಿಜವಾದ ರೂಪಕ್ ಬಂದ. ನೀನ್ ತುಂಬಾ ಅಧಿಕಾರ ಮಾಡ್ಬೇಡ ಹುಡ್ಗಿ, ನಿಮ್ಮಪ್ಪ ಏನು ಬದುಕಿಲ್ಲ ನಿನ್ನ ಕಾಪಾಡೋದಕ್ಕೆ. ಎರಡೇಟ್ ಹೊಡೆದ್ರೆ ಅಳ್ಕೊಂಡ್ ಕೂತ್ಕೊಂತ್ಯ. ಒಂದ್ 2-3 ದಿನ ಇಲ್ಲಿ ತಿನ್ಕೊಂಡಿದ್ದು ನಿನ್ ಗಂಡನ ಕರೆಸ್ತೀನಿ, ನಿನ್ ಊರ್ಗೋಗ್ ಸೇರು.
ಗೌರಿ ತನ್ನ ಮನೆಗೇನೋ ಬಂದ್ಲು, ಆದ್ರೆ ಅವ್ರ ಚಿಕ್ಕಪ್ಪನ ಏನು ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವಳು ಒಬ್ಳೇ ಆಗಿದ್ಲು, ಮತ್ತೆ ಚಿಕ್ಕಪ್ಪನ ಹಿಂದೆ ಇಡೀ ಕುಟುಂಬ ಇತ್ತು. ಅವತ್ತು ರಾತ್ರಿ ಕೂಡ ತನ್ನ ತಂದೆ ಫೋಟೋ ಮುಂದೆ ಅಳ್ತಾ ಅಳ್ತಾ ಗೌರಿ ಮಲ್ಕೋತಾಳೆ. ಅವಳಿಗೆ ಕನಸು ಬರುತ್ತೆ. ಕೇಳು ಮಗಳೆ, ನಿನ್ಗೇನ್ ಬೇಕು? ಅಪ್ಪ, ನನ್ಗೆ 7 ಜನ ಪಹಲ್ವಾನರು ಬೇಕು ನನ್ನ ರಕ್ಷಣೆ ಮಾಡೋದಕ್ಕೆ. ಮಾರನೇ ದಿನ ಗೌರಿ ಎದ್ದಾಗ 7 ಜನ ಪಹಲ್ವಾನರು ಅವಳ ಮುಂದೆ ನಿಂತಿರ್ತಾರೆ. ಗೌರಿ ನರೇಶ್ ಹತ್ರ ಹೋಗಿ ಹೇಳ್ತಾಳೆ, ಚಿಕ್ಕಪ್ಪ, ನೀವ್ ನನ್ನನ್ನ ಬಲವಂತವಾಗಿ ನನ್ನ ಗಂಡನ ಮನೆ ಕಳ್ಸೋದು ಅಥವಾ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನ ಮಾಡಿದ್ರೆ ಈ 7 ಜನ ಪಹಲ್ವಾನರು ನಿಮ್ಗೆ ಒಳ್ಳೆ ಬುದ್ಧಿ ಕಲಿಸ್ತಾರೆ. 7 ಜನ ಪಹಲ್ವಾನ್ಗಳನ್ನ ನೋಡಿ ನರೇಶ್ಗೆ ಭಯ ಆಗತ್ತೆ. ಅವನಿಗೆ ಅರ್ಥನೇ ಆಗ್ತಿರೋದಿಲ್ಲ ಇದಕ್ಕಿದ್ದ ಹಾಗೆ ರಾತ್ರೋ ರಾತ್ರಿ 7 ಜನ ಪಹಲ್ವಾನರು ಎಲ್ಲಿಂದ ಬಂದ್ರು ಅಂತ. ಗೌರಿ ಪ್ರತಿದಿನ ರಾತ್ರಿ ಅವರಪ್ಪನ ಫೋಟೋ ಮುಂದೆ ಅಳೋದನ್ನ ನರೇಶ್ ಮತ್ತೆ ಅವನ ಹೆಂಡತಿ ನೋಡ್ತಾ ಇದ್ರು. ನೀವು ಒಪ್ಕೊಳ್ಳಿ ಬಿಡಿ, ಆ ಫೋಟೋನಲ್ಲಿ ಏನೋ ಜಾದೂ ಇದೆ. ಅವಳು ಪ್ರತಿದಿನ ಆ ಫೋಟೋ ಮುಂದೆ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಚಿಂತೆ ಮಾಡ್ಬೇಡ, ಇವತ್ತೇ ಆ ಫೋಟೋಗೆ ಕೊನೆ ದಿನ ಆಗಿರುತ್ತೆ. ಅವತ್ತು ರಾತ್ರಿ ಗೌರಿ ನಿದ್ದೆ ಮಾಡುವಾಗ ನರೇಶ್ ಹೆಂಡತಿ ಪಹಲ್ವಾನ್ರ ಜೊತೆ ಸಿಹಿ ಸಿಹಿ ಮಾತುಗಳನ್ನ ಆಡಿ ಅವ್ರಿಗೆ ವಿಷದ ಟೀನ ಕುಡಿಸ್ಬಿಡ್ತಾಳೆ. ಆ ಪಹಲ್ವಾನ್ರು ಸಾಯ್ತಿದ್ದ ಹಾಗೆ ನರೇಶ್ ಅವ್ರ ಅಪ್ಪನ ಫೋಟೋಗೆ ಬೆಂಕಿ ಹಚ್ಚಿಬಿಡ್ತಾನೆ. ಮಾರನೇ ದಿನ ಗೌರಿ ಎದ್ದು ನೋಡ್ತಾಳೆ, ಅವರಪ್ಪನ ಫೋಟೋ ಸುಟ್ಟು ಭಸ್ಮ ಆಗೋಗಿರತ್ತೆ. ಅವರಪ್ಪನ ಫೋಟೋ ಸುಟ್ಟಾದ್ಮೇಲೆ ನರೇಶ್ ಗೌರಿ ಕೈಕಾಲನ್ನ ಕಟ್ಟಿ ಒಂದು ರೂಮ್ ಒಳಗಡೆ ಕೂಡ ಹಾಕ್ತಾನೆ. ನಾನ್ ನಿನ್ ಗಂಡನ ಕರೆದಿದ್ದೀನಿ, ಅವನು ನಾಳೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ಗೌರಿ ಹತ್ರ ಇವಾಗ ಅವರಪ್ಪನ ಫೋಟೋ ಅಂತೂ ಇರೋದಿಲ್ಲ, ಆದ್ರೆ ರಾತ್ರಿ ಅವರಪ್ಪನ ನೆನೆಸ್ಕೊಂಡು ಅಳ್ತಾ ಅಳ್ತಾ ಹಾಗೆ ನಿದ್ದೆ ಮಾಡ್ಬಿಡ್ತಾಳೆ. ಆ ರಾತ್ರಿ ಮತ್ತೆ ಅವಳಿಗೆ ಕನ್ಸು ಬೀಳತ್ತೆ. ಅಳ್ಬೇಡ ಮಗಳೇ, ಆ ಫೋಟೋ ಒಂದು ಮಾಧ್ಯಮ ಅಷ್ಟೇ, ನಿಜವಾದ ಚಮತ್ಕಾರ ಇರೋದು ನೆನಪಲ್ಲಿ. ನಾನ್ ಎಲ್ಲಿವರೆಗೂ ನಿನ್ನ ನೆನಪಲ್ಲಿ ಇರ್ತೀನೋ ನಾನ್ ನಿನ್ನ ಕನ್ಸಲ್ಲಿ ಬರ್ತಾನೆ ಇರ್ತೀನಿ, ಆಮೇಲೆ ನಿನಗೆ ಸಹಾಯ ಮಾಡ್ತಾನೆ ಇರ್ತೀನಿ. ಹೇಳು, ನಿನ್ಗೇನ್ ಬೇಕು? ಈ ಸಲ ಗನ್ನೀರು ಅಂತ 7 ಜನ ಪೈಲ್ವಾನ್ರನ್ನ ಕೇಳ್ಕೊಂಡಿರ್ತಾಳೆ. ನರೇಶ್ ಮತ್ತೆ ಅವನ ಹೆಂಡತಿ ಅಲ್ಲಿಂದ ಹೇಗ್ ಓಡ್ ಹೋಗ್ತಾರೆ ಅಂದ್ರೆ ಮತ್ತೆ ವಾಪಸ್ ಯಾವತ್ತು ತಿರುಗಿ ನೋಡೋದಿಲ್ಲ. ಬನ್ಸಿಪುರ್ ಅನ್ನೋ ಒಂದು ಹಳ್ಳಿನಲ್ಲಿ ಮಂಗ್ರು ಅನ್ನೋ ಒಬ್ಬ ಪಡುವ ವಾಸ ಮಾಡ್ತಿದ್ದ. ಅವನು ಆ ಹಳ್ಳಿಯ ಜಮೀನ್ದಾರ ರತನ್ ಸಿಂಗ್ ಅವ್ರ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಮಂಗ್ರುಗೆ ಇಬ್ರು ಮಕ್ಕಳಿದ್ರು, ರಾಕಿ ಮತ್ತೆ ರಾಹುಲ್. ಆ ಬಡವ ಮಂಗ್ರು ಹತ್ರ ಒಂದು ಅರ್ಧೋಗಿರೋ ಸಾಕ್ಸು ಮತ್ತೆ ಒಂದು ಶೂಸ್ ಇತ್ತು. ಸಂಜೆ ಕೂಲಿ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದಾಗ ಆ ಸಾಕ್ಸ್ ಇಂದ ಕೆಟ್ಟು ವಾಸನೆ ಬರ್ತಿತ್ತು. ಶೆಕೆಯಿಂದ ನೆಂದ ಹೋಗಿರೋ ಆ ಸಾಕ್ಸ್ ಅನ್ನ ಒಣಗಿಸೋದಕ್ಕೋಸ್ಕರ ಅಲ್ಲೇ ಒಂದು ತಂತಿನಲ್ಲಿ ಒಣಗಾಕ್ತಾ ಇದ್ದ. ಪ್ರತಿ ಸಲ ರಾಕಿ ನಿದ್ದೆ ಮಾಡುವಾಗ ಅವಳ ತುಂಟ ತಮ್ಮ ರಾಹುಲ್ ಹಗ್ಗದ ಮೇಲೆ ನೇತಾಡ್ತಾ ಇರೋ ಆ ವಾಸನೆ ಭರಿತ ಸಾಕ್ಸ್ ಅನ್ನ ತಗೊಂಡು ಅದನ್ನ ರಾಕಿ ಮೂಗ್ ಮೇಲೆ ಇಡ್ತಾ ಇದ್ದ. ನನಗ್ ವಾಂತಿ ಬರ್ತಿದೆ ಅಪ್ಪ, ನೋಡಪ್ಪ ಮತ್ತೆ ರಾಹುಲ್ ಆ ಸಾಕ್ಸ್ ಅನ್ನ ತಂದು ನನ್ ಮೂಗ್ ಮೇಲೆ ಇಡ್ತಾನೆ. ಮಜಾ ಬಂತು, ಮಜಾ ಬಂತು. ರಾಹುಲ್ ಮಗು, ಯಾಕೆ ಅಕ್ಕಂಗೆ ತೊಂದರೆ ಕೊಡ್ತಿದ್ಯಾ? ನಿನ್ನ ಪರೀಕ್ಷೆ ಬರೋದಿದೆಯಲ್ಲ, ಹೋಗು, ಹೋಗಿ ಓದ್ಕೋ. ರಾಕಿ, ನೀನು ಎದ್ದೋಳು, ತುಂಬಾ ಹೊತ್ತಿಂದ ಮಲಗಿದ್ಯಾ. ಒಂದು ದಿನ ರಾಹುಲ್ ಮತ್ತೆ ರಾಕಿ ತಮ್ಮ ರಿಸಲ್ಟ್ ಕಾರ್ಡ್ ಅನ್ನ ತಗೊಂಡು ಜಮೀನ್ದಾರನ ಹೊಲದ ಕಡೆ ಓಡ್ ಹೋಗ್ತಾ ಇದ್ರು. ಇಬ್ರು ತನ್ನ ತಂದೆಗೆ ಹೇಳೋದಿಕ್ಕೆ ತುಂಬಾ ಉತ್ಸಾಹದಲ್ಲಿದ್ರು, ಯಾಕಂದ್ರೆ ಇಬ್ರು ಕೂಡ ಅವ್ರ ಕ್ಲಾಸ್ ಅಲ್ಲಿ ಫಸ್ಟ್ ಬಂದಿದ್ರು. ಆ ಸಮಯದಲ್ಲಿ ಮಂಗ್ರು ಹೊಲದಲ್ಲಿ ಒಂದು ಗುಂಡಿ ತೋಡ್ತಾ ಇದ್ದ. ಅವನ ಗಮನ ರೋಡ್ ಅಲ್ಲಿ ಓಡ್ ಬರ್ತಾ ಇರೋ ತನ್ನ ಮಕ್ಕಳ ಮೇಲೆ ಹೋಯ್ತು. ಮಂಗ್ರಿಗೆ ಗಮನನೇ ಇರ್ಲಿಲ್ಲ ಆ ಹೊಲದಲ್ಲಿ ಟ್ರ್ಯಾಕ್ಟರ್ ಓಡ್ತಾ ಇದೆ ಅನ್ನೋದು. ಅವನು ಸಲಿಕೆನ ಎಸ್ತು ತನ್ನ ಮಕ್ಕಳು ಕಡೆ ಓಡೋದಕ್ ಶುರು ಮಾಡ್ದ, ಮತ್ತೆ ಟ್ರ್ಯಾಕ್ಟರ್ ಸಿಕ್ಕಾಕೊಂಡ್ಬಿಟ್ಟ. ಆ ಕೂಡ್ಲೇ ಮಂಗ್ರು ಪ್ರಾಣ ಹೊರಟೇ ಹೋಯ್ತು. ಮಂಗ್ರು ಸತ್ ಹೋದ ನಂತರ ಅವನ ಮಕ್ಕಳು ಪೂರ್ತಿಯಾಗಿ ಅನಾಥರಾಗೋದ್ರು. ಮಂಗ್ರು ಅಕ್ಕಪಕ್ಕದ ಮನೆಯವರೇನೋ ಸ್ವಲ್ಪ ದಿನಕ್ಕೋಸ್ಕರ ಮಕ್ಕಳಿಗೆ ಊಟ ಕೊಡ್ತಾ ಇದ್ರು, ಆದ್ರೆ ಅವರು ಕೂಡ ಬಡವ್ರೆ. ಸ್ವಲ್ಪ ದಿನಗಳ ನಂತರ ಪಾಪ ಅವರು ಕೂಡ ರಾಕಿ ಮತ್ತೆ ರಾಹುಲ್ಗೆ ಸಹಾಯ ಮಾಡಕ್ಕಾಗ್ಲಿಲ್ಲ.
ನಾವ್ ಇನ್ ಮುಂದೆ ಏನ್ ಮಾಡೋದು? ನಾವ್ ಹಸ್ಕೊಂಡೇ ಸಾಯ್ಬೇಕಾ? ಇಲ್ಲ, ಹಾಗೆಲ್ಲ ಯೋಚನೆ ಮಾಡ್ಬೇಡ. ನಾವು ಜಮೀನ್ದಾರ್ ಚಿಕ್ಕಪ್ಪನ ಹತ್ರ ಹೋಗೋಣ. ನಮ್ಮಪ್ಪ ಅವ್ರ ಹತ್ರನೇ ತಾನೇ ಕೆಲ್ಸ ಮಾಡ್ತಾ ಇದ್ದಿತ್ತು. ಅವ್ರು ನಮ್ಗೆ ಖಂಡಿತ ಸಹಾಯ ಮಾಡ್ತಾರೆ. ರಾಕಿ ಮತ್ತೆ ರಾಹುಲ್ ಜಮೀನ್ದಾರ್ ಮನೆಗ್ ಹೋಗ್ತಾರೆ. ಜಮೀನ್ದಾರನ ಇಬ್ರು ಮಕ್ಕಳು ಪರೀಕ್ಷೆನಲ್ಲಿ ಫೇಲ್ ಆಗೋಗಿದ್ರು. ಅದಕ್ಕೆ ಆ ಜಮೀನ್ದಾರ ರಾಕಿ ಮತ್ತೆ ರಾಹುಲ್ ಮೇಲೆ ಕೂಗಾಡೋಕ್ ಶುರು ಮಾಡ್ದ. ಅವನಿಗೆ ತನ್ನ ದಡ್ಡ ಮಕ್ಕಳ ಮುಂದೆ ನಾಚಿಕೆ ಆಗ್ತಿತ್ತು. ಯಾಕ್ ಬಂದಿದ್ದೀರಾ ನೀವಿಬ್ರು ನಮ್ ಮಕ್ಕಳನ್ನ ನೋಡಿ ತಮಾಷೆ ಮಾಡೋದಕ್ಕ? ಇಲ್ಲ ಚಿಕ್ಕಪ್ಪ, ನಾವು ನಿಮ್ ಹತ್ರ ಸಹಾಯ ಕೇಳೋಕ್ ಬಂದಿಲ್ಲ. ಒಂದ್ವೇಳೆ ನೀವು ನಮ್ಮ ಓದು ಪೂರ್ತಿ ಆಗೋ ತನಕ ನಮ್ಗೆ ಸ್ವಲ್ಪ ಖರ್ಚಿಗೋಸ್ಕರ ದುಡ್ಡು ಕೊಡಕ್ಕಾಗತ್ತಾ? ಇಲ್ಲ, ನಿಮ್ಗೆ ಯಾವ್ದೇ ಸಹಾಯ ಮಾಡೋದಿಲ್ಲ. ಹೊಲದ ಕೆಲ್ಸದಲ್ಲಿ ಈ ನಡುವೆ ತುಂಬಾ ಕಡಿಮೆನೆ ಹಣ ಬರ್ತಿದೆ. ನಿನ್ನ ತಂದೆ ನನ್ಗೆ 10,000 ಕೊಡ್ಬೇಕಾಗಿತ್ತು, ಅದನ್ನ ಕೊಡ್ದೇನೆ ಅವನು ಪ್ರಪಂಚದಿಂದ ಹೋಗ್ಬಿಟ್ಟಿದ್ದಾನೆ. ರಾಕಿ ಮತ್ತೆ ರಾಹುಲ್ ನಿರಾಸೆಯಿಂದ ಅಲ್ಲಿಂದ ಹೊರಟೋಗ್ತಾರೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ಅಪ್ಪನ ಶೂ ಮತ್ತೆ ಸಾಕ್ಸು ಹೊಲದಲ್ಲೇ ಬಿದ್ದಿದೆ, ಅದನ್ನ ತಗೊಂಡೋಗಿ ಯಾರಿಗಾದ್ರೂ ಮಾರ್ಬಿಡಿ, ಒಂದೆರಡು ಕಾಸಾದ್ರೂ ಸಿಗುತ್ತೆ. ಪಾಪ ಇಬ್ರು ಮಕ್ಕಳು ಕೂಡ ಕಣ್ಣುಗಳಲ್ಲಿ ನೀರನ್ನ ತುಂಬಿಕೊಂಡು ತನ್ನ ತಂದೆ ಶೂ ಮತ್ತೆ ಸಾಕ್ಸ್ ಅನ್ನ ತಗೊಂಡ್ ಬರ್ತಾರೆ. ಅವ್ರ ತಂದೆ ಸಾಕ್ಸ್ ಅನ್ನ ಒಣಗಿಸೋದಿಕ್ಕೆ ಹೇಗೆ ಒಂದ್ ಹಗ್ಗದ ಮೇಲೆ ನೇತಾಕ್ತಾ ಇದ್ರು, ಅದೇ ರೀತಿ ಆ ಮಕ್ಕಳು ಕೂಡ ಅದನ್ನ ನೇತಾಕಿದ್ರು. ಇಬ್ರು ಮಕ್ಕಳು ಕೂಡ ಅವತ್ತಿನ ರಾತ್ರಿ ಹಸ್ವಿಂದಾನೆ ಮಲ್ಕೋತಾರೆ. ಮಾರನೆ ದಿನ ಅವರು ಎದ್ದಾಗ ಅವ್ರಿಗೆ ತುಂಬಾ ಹಸ್ವಾಗ್ತಾ ಇತ್ತು. ಅಕ್ಕ, ನನಗ್ ತುಂಬಾ ಹಸ್ವಾಗ್ತಿದೆ, ನಮ್ಗೆ ಕುಡಿಯೋದಕ್ಕೆ ಟೀನ್ ಆದ್ರೂ ಇದ್ದಿದ್ರೆ ಚೆನ್ನಾಗಿರೋದು. ಅದೇ ಸಮಯಕ್ಕೆ ರಾಹುಲ್ ಮತ್ತೆ ರಾಕಿಗೆ ಹೊರಗಡೆ ಅಂಗಳದಲ್ಲಿ ನೀರ್ ಬೀಳ್ತಾ ಇರೋ ತರ ಶಬ್ದ ಕೇಳಿಸತ್ತೆ. ಅವರು ಹೊರಗಡೆ ಬಂದು ನೋಡ್ತಾರೆ, ಆ ಸಾಕ್ಸ್ ಇಂದ ಟೀ ಬೀಳ್ತಾ ಇರತ್ತೆ. ರಾಹುಲ್ ಮತ್ತೆ ರಾಕಿ ಆ ಕೂಡಲೇ ಹೋಗಿ ಗ್ಲಾಸ್ ಅನ್ನ ತಂದು ಟೀನ ಹಿಡ್ಕೊಂಡು ಕುಡಿತಾರೆ ಹೊಟ್ಟೆ ತುಂಬಾ. ನನ್ಗನ್ಸತ್ತೆ ನಮ್ಮಪ್ಪ ಬೇರೆ ಪ್ರಪಂಚದಿಂದ ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ. ಹಾ ಅಪ್ಪ, ಇದಕ್ಕೆ ಚಮತ್ಕಾರ ತುಂಬಿದರೆ. ರಾಹುಲ್ ಮತ್ತೆ ರಾಕಿ ಆ ಸಾಕ್ಸ್ ಹತ್ರ ಊಟ ಕೇಳ್ದಾಗ ಆ ಸಾಕ್ಸ್ ಇಂದ ಪಲ್ಯ ಮತ್ತೆ ರೊಟ್ಟಿ ಬೀಳತ್ತೆ. ಇಬ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಆ ಜಾದುವಿನ ಸಾಕ್ಸಿನ ಸಹಾಯದಿಂದ ರಾಕಿ ಮತ್ತೆ ರಾಹುಲ್ ತನ್ನ ಜೀವನ ಕಳೆಯಕ್ ಶುರು ಮಾಡ್ತಾರೆ. ಅವರು ಸ್ಕೂಲ್ ಫೀಸ್ ಅನ್ನ ಕೂಡ ಆ ಸಾಕ್ಸ್ ಹತ್ರನೇ ಕೇಳ್ತಾರೆ. ಇಬ್ರು ತುಂಬಾ ಮುದ್ದಾದ ಮಕ್ಕಳು, ಹಾಗಾಗಿ ಅವ್ರ ಮನಸ್ಸಲ್ಲಿ ತುಂಬಾ ದುರಾಸೆ ಇರ್ಲಿಲ್ಲ. ಕೇವಲ ಅವ್ರಿಗ ಅಗತ್ಯ ಏನಿದ್ಯೋ ಅದನ್ನ ಮಾತ್ರ ಆ ಸಾಕ್ಸ್ ಹತ್ರ ಕೇಳ್ತಾ ಇದ್ರು. ಜಮೀನ್ದಾರ ಆ ಮಂಗ್ರು ಮಕ್ಕಳು ಸ್ಕೂಲ್ಗೆ ಹೋಗೋದನ್ನ ನೋಡಿದಾಗ ಅವರನ್ನ ಕೇಳ್ತಾನೆ, ಚಿಕ್ಕಪ್ಪ, ನಮ್ ತಂದೆ ಈ ಪ್ರಪಂಚದಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಅವರು ಬೇರೆ ಪ್ರಪಂಚದಿಂದ ನಮ್ಗೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಪಂಚದಿಂದ ಸಹಾಯ ಮಾಡ್ತಿದ್ದಾರೆ ಅಂದ್ರೆ? ಅವರು ಅವ್ರ ಸಾಕ್ಸ್ ಅನ್ನ ಜಾದು ಮಾಡ್ಬಿಟ್ಟಿದ್ದಾರೆ. ನಮಗೇನ್ ಬೇಕೋ ಅದನ್ನ ಆ ಸಾಕ್ಸ್ ಕೊಡತ್ತೆ. ಅವತ್ತಿನ ದಿನ ಜಮೀನ್ದಾರ ವಾಪಸ್ ತನ್ನ ಮನೆಗೆ ಹೋಗ್ತಾನೆ. ಮತ್ತೆ ಅವನ ದುರಾಸೆ ಮತ್ತೆ ಸ್ವಾರ್ಥ ಆ ಜಾದುವಿನ ಸಾಕ್ಸ್ ಅನ್ನ ಪಡಿಬೇಕು ಅಂತ ಯೋಚನೆ ಮಾಡ್ತಾನೆ. ಆ ಸಣ್ಣ ಮಕ್ಕಳಿಗೆ ಬುದ್ಧಿ ಇಲ್ಲ, ಏನ್ ಅವಶ್ಯಕತೆ ಇದೆಯೋ ಅದನ್ ಮಾತ್ರ ಕೇಳ್ತಿದ್ದಾರೆ. ಒಂದು ವೇಳೆ ಆ ಸಾಕ್ಸ್ ನನಗ್ ಸಿಕ್ಕಿದ್ರೆ ನಾನು ಅದ್ರ ತರ ತುಂಬಾನೇ ಚಿನ್ನ ಕೇಳ್ತೀನಿ. ಆ ಜಮೀನ್ದಾರ ಒಂದು ಬ್ಯಾಗ್ ಅಲ್ಲಿ ದುಡ್ಡನ್ನ ತುಂಬಿಕೊಂಡು ರಾಹುಲ್ ಮತ್ತೆ ರಾಕಿ ಹತ್ರ ಬಂದ. ಮತ್ತವ್ರನ್ನ ಪುಸ್ಲಾಯ್ಸೋದಕ್ ಶುರು ಮಾಡ್ದ. ಮಕ್ಕಳೇ, ನಿಮ್ಮಪ್ಪ ಮಂಗ್ರು ನನ್ನ ಎಲ್ಲಾ ಕೆಲ್ಸದವ್ರಿಗಿನ ತುಂಬಾ ಒಳ್ಳೆ ಕೆಲ್ಸಗಾರ. ನಿಮ್ಮಪ್ಪ ನೆನೆಸ್ಕೊಂಡು ನನಗೆ ಬೇಜಾರಾಗ್ತಿದೆ. ನನಗೆ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಬೇಜಾರಾಗ್ತಿದೆ. ಅದಕ್ಕೆ ನಾನು ನಿಮ್ಗಾಗಿ ಸಾಕಷ್ಟು ಹಣನ ತಂದಿದ್ದೀನಿ. ಈ ದುಡ್ಡನ್ನೆಲ್ಲ ನೀವೇ ಇಟ್ಕೊಳ್ಳಿ. ನೀವು ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಖಾತೆನ ತೆಗೆದು ಈ ಹಣನ ಜಮೆ ಮಾಡಿ. ಇದ್ರ ಬದಲಾಗಿ ನನ್ಗೆ ಆ ಸಾಕ್ಸ್ ಅನ್ನ ಕೊಟ್ಬಿಡಿ. ಹೇಗಿದ್ರು ಆ ಸಾಕ್ಸು ಹಾಳಾಗ್ಬೋದು, ಇಲ್ಲಂದ್ರೆ ಕಳ್ತನ ಆಗ್ಬೋದು. ಎಷ್ಟ್ ದಿನ ಅಂತ ಅದನ್ನ ನೋಡ್ಕೊಂತೀರಾ? ದುಡ್ಡು ಬ್ಯಾಂಕ್ ಅಲ್ಲಿ ಸುರಕ್ಷಿತವಾಗಿರುತ್ತೆ. ಈ ರೀತಿ ಮುದ್ದಾದ ರಾಕಿ ಮತ್ತೆ ರಾಹುಲ್ಗೆ ನೈಸ್ ಹೊಡೆದು ಆ ಜಮೀನ್ದಾರ ಆ ಜಾದುವಿನ ಸಾಕ್ಸ್ ಅನ್ನ ತನ್ನ ಮನೆಗೆ ತಗೊಂಡು ಹೋಗ್ತಾನೆ. ಮತ್ತೆ ಆ ಸಾಕ್ಸ್ ಇಂದ ಚಿನ್ನ ಕೇಳ್ತಾನೆ. ಮಾಯೆಯ ಸಾಕ್ಸು, ನನಗೆ 10 ಕೆಜಿ ಚಿನ್ನ ಕೊಡು. ಆ ಸಾಕ್ಸ್ ಇಂದ ಶಬ್ದ ಬರುತ್ತೆ, ನನ್ನ ಹಾಕು. ಏನ್ ಹೇಳ್ದೆ? ನಿನ್ನ ಹಾಕೋಬೇಕಾ? ಈಗ್ಲೇ ಹಾಕೋತೀನಿ.
ಯಾವಾಗ ಆ ಜಮೀನ್ದಾರ ಸಾಕ್ಸ್ ಅನ್ನ ಹಾಕೋತಾನೋ ಆ ಸಾಕ್ಸ್ ಗೆ ಬೆಂಕಿ ಹತ್ಕೊಳತ್ತೆ, ಮತ್ತೆ ಆ ಜಮೀನ್ದಾರನ ಕಾಲು ಸುಟ್ ಹೋಗತ್ತೆ. ಅಯ್ಯೋ ಸಾಯ್ತಾ ಇದೀನಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಆ ಜಮೀನ್ದಾರ ಸಾಕ್ಸ್ ಅನ್ನ ತೆಗೆಯೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ, ಆದ್ರೆ ಆ ಸಾಕ್ಸ್ ಅವನ್ ಕಾಲಿಗೆ ಅಂಟ್ಕೊಂಡ್ ಬಿಟ್ಟಿರತ್ತೆ. ಜಮೀನ್ದಾರ ಅಲ್ಲಿಂದ ಓಡ್ತಾ ಓಡ್ತಾ ರಾಕಿ ಮತ್ತೆ ರಾಹುಲ್ ಮನೆಗೆ ಹೋಗ್ತಾನೆ. ನಿಮ್ಮ ಸಾಕ್ಸ್ ಅನ್ನ ವಾಪಸ್ ತಗೊಳ್ಳಿ, ಮತ್ತೆ ದುಡ್ಡನ್ನು ನೀವೇ ಇಟ್ಕೊಳ್ಳಿ, ನನಗೆ ಯಾವುದೇ ಹಣ ಬೇಕಾಗಿಲ್ಲ. ಜಮೀನ್ದಾರ ಆ ಸಾಕ್ಸ್ ಅನ್ನ ತೆಗೆದು ಸುಟ್ಟು ಹೋಗಿರೋ ತನ್ನ ಕಾಲನ್ನ ತೋರಿಸ್ಕೊಳ್ಳೋದಿಕ್ಕೆ ಡಾಕ್ಟರ್ ಹತ್ರ ಹೋಗ್ತಾನೆ. ಮತ್ ಯಾವತ್ತೂ ಅವನು ಆ ಜಾದುವಿನ ಸಾಕ್ಸ್ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಒಂದು ಗ್ರಾಮದಲ್ಲಿ ಮಿಥುನ್ ಮತ್ತು ಲಕ್ಷ್ಮಣ್ ದಾಸ್ ಅನ್ನೋ ಇಬ್ಬರಿದ್ರು. ಮಿಥುನ್ ಕಟ್ಟುಮಸ್ತಾಗಿದ್ದ ಯುವಕನಾಗಿದ್ದ, ಆದ್ರೆ ಲಕ್ಷ್ಮಣ್ ಮುದುಕನಾಗಿದ್ದ. ಮಿಥುನ್ ಲಕ್ಷ್ಮಣ್ನನ್ನು ಅಜ್ಜ ಅಜ್ಜ ಅಂತ ಕರೀತಿದ್ದ. ಲಕ್ಷ್ಮಣ್ ತಾತ, ನಾನು ನನ್ನ ಜೋಳನ ಬೀಸ್ಕೊಂಬರಕ್ ಹೋಗ್ತಿದ್ದೀನಿ, ನಿಮ್ಗೂ ಸಹಾಯ ಬೇಕು ಅಂದ್ರೆ ಹೇಳಿ, ಬೇಕಿದ್ರೆ ಹೇಳಿ, ನಿಮ್ದು ಬೀಸ್ಕೊಂಬರ್ತೀನಿ. ಆಹಾ ಮಿಥುನ್ ಮಗು, ನನ್ ಜೋಳನು ಬೀಸ್ಬೇಕು. ಯಾವಾಗಿಂದ ಮಿಥುನ್ ಮನೇಲಿಲ್ವೋ ಅವಾಗ್ಲಿಂದ ನೀನ್ ನನ್ಗೆ ಸಹಾಯ ಮಾಡ್ತಾನೆ ಇದೀಯಾ. ತಾತ ಇನ್ನೊಂದು ವರ್ಷ ಅಷ್ಟೇ, ನನ್ನ ಮಗ ಗೌರವ್, ನಿಮ್ಮ ಮೊಮ್ಮಗ ಧೀರಜ್ ಇಬ್ರು ಓದನ್ನ ಮುಗಿಸಿ ವಾಪಸ್ ಬಂದ್ಬಿಡ್ತಾರೆ. ಪ್ರತಿ ತಿಂಗಳು ಲಕ್ಷ್ಮಣ್ ಜೋಳ ಬೀಸೋದಿಕ್ಕೆ ಮಿಥುನ್ನ ಸಹಾಯ ಪಡ್ಕೋತಿದ್ದ, ಯಾಕಂದ್ರೆ ಲಕ್ಷ್ಮಣ್ಗೆ ಭಾರ ಎತ್ತೋಕೆ ಕಷ್ಟ ಆಗ್ತಾ ಇತ್ತು. ಲಕ್ಷ್ಮಣ್ನ ಮೊಮ್ಮಗ ಧೀರಜ್, ಮಿಥುನ್ನ ಮಗ ಗೌರವ್ ಇಬ್ರು ಪೇಟೆಯಲ್ಲಿ ಓದ್ತಾ ಇದ್ರು. ಯಾವಾಗ ಮಿಥುನ್ ಜೋಳ ಬೀಸೋದಿಕ್ಕೆ ತಗೊಂಡು ಹೋಗ್ತಾನೋ ಆವಾಗ ಲಕ್ಷ್ಮಣ್ ಡಬ್ಬದಿಂದ ಸ್ವಲ್ಪ ಜೋಳ ತಗೊಂಡು ಅವನ ಡಬ್ಬಕ್ಕೆ ಹಾಕೋತಾ ಇದ್ದ. ಈ ತಾತನ್ಗೆ ಎಲ್ಲ ಕೆಲ್ಸ ನಾನ್ ಮಾಡ್ಬೇಕು, ಇದಕ್ಕೆ ಲಾಭ ನಾನ್ ತಗೊಳ್ಳೇಬೇಕು. ಒಂದು ಬಾರಿಗೆ ಇವನ 3 ಕೆಜಿ ಜೋಳ ನಾನ್ ತಗೊಂಡ್ಬಿಡ್ತೀನಿ. ಒಂದು ದಿನ ಮುದುಕ ಲಕ್ಷ್ಮಣ್ ದಾಸ್ ಮನೆಗೆ ಅವನ ಗೆಳೆಯ ಬಂದ. ಲಕ್ಷ್ಮಣ್ನ ಗೆಳೆಯ ಒಬ್ಬ ಸನ್ಯಾಸಿ ಆಗಿದ್ದ. ಲಕ್ಷ್ಮಣ್ ಅವನ ಗೆಳೆಯನಿಗೋಸ್ಕರ ತುಂಬಾ ಪ್ರೀತಿಯಿಂದ ತಿಂಡಿ ಮಾಡಿಕೊಟ್ಟ. ಹಾಗೆ ಅವರಿಬ್ರು ಸ್ವಲ್ಪ ಧಾರ್ಮಿಕ ಮಾತುಗಳನ್ನ ಆಡಿದ್ರು. ಹೊರಡೋ ಸಮಯದಲ್ಲಿ ಆ ಸನ್ಯಾಸಿ ಗೆಳೆಯ ಲಕ್ಷ್ಮಣನಿಗೆ ಒಂದು ಜರಡಿಯನ್ನ ಕೊಟ್ಟ, ಮತ್ತೆ ಹೇಳ್ದ, ಗೆಳೆಯ ನನಗೆ ಸಮಯ ಬಂದಿದೆ, ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಆಸೆ ನಾನು ಹಿಮಾಲಯದಲ್ಲಿ ಪ್ರಾಣ ತ್ಯಾಗ ಮಾಡಬೇಕು ಅಂತ. ಯಾರೋ ನನಗೆ ಈ ಮಾಯ ಜರಡಿಯನ್ನ ಕೊಟ್ಟಿದ್ರು. ಆ ಜರಡಿಯಲ್ಲಿ ನೀವು ಹಿಟ್ಟನ್ನ ಹಾಕಿ ಜಲಿಸಿದ್ರೆ ಆಗ ಅದ್ರ ಕೆಳಗಡೆ ರೋಟಿ ಬಂದ್ ಬೀಳೋದಕ್ಕೆ ಶುರು ಆಗುತ್ತೆ. ಲಕ್ಷ್ಮಣನಿಗೆ ಅವನ ಗೆಳೆಯ ಒಂದು ಮ್ಯಾಜಿಕ್ ಜರಡಿಯನ್ನ ಕೊಟ್ಟು ಹೋದ. ಈಗ ಲಕ್ಷ್ಮಣನಿಗೆ ಜೋಳ ಬೀಸೋ ಯಾವ ಅವಶ್ಯಕತೆನೂ ಇರಲಿಲ್ಲ. ಆ ಜರಡಿ ಒಳಗಡೆ ಸ್ವಲ್ಪ ಜೋಳ ಹಾಕಿದ್ರೆ ಅದು 5-6 ರೋಟಿಯಾಗಿ ಬರ್ತಾ ಇತ್ತು. ಲಕ್ಷ್ಮಣ್ ಮತ್ತು ಅವನ ಪತ್ನಿ ಅವ್ರಿಗೆಷ್ಟು ಬೇಕೋ ಅಷ್ಟು ರೋಟಿನ ತಿಂದು ಉಳಿದ ರೋಟಿಯನ್ನ ಬಡವರಿಗೆ ಹಂಚ್ತಾ ಇದ್ರು. ಒಂದು ತಿಂಗಳ ಆದ್ರೂ ಲಕ್ಷ್ಮಣ್ ಜೋಳ ಬೀಸೋದಿಕ್ಕೆ ಮಿಥುನ್ನ ಸಹಾಯ ಕೇಳಲಿಲ್ಲ. ಆಗ ಒಂದು ದಿನ ಮಿಥುನ್ ಲಕ್ಷ್ಮಣ್ನ ಮನೆಗೆ ಬಂದ. ಏನ್ ತಾತ, ಇತ್ತೀಚೆಗೆ ನೀವು ಜೋಳನೇ ಬೀಸ್ತಿಲ್ಲ, ಬರೀ ನೀವು ತರಕಾರಿನೇ ತಿಂತಿದ್ದೀರಾ? ಇಲ್ಲ ಮಿಥುನ್, ವಿಷಯ ಅದಲ್ಲ, ನನ್ಗೆ ಒಬ್ಬ ಗೆಳೆಯ ಇದ, ಅವನು ಒಂದು ಮಾಯೆ ಜರಡಿಯನ್ನ ಕೊಟ್ಟಿದ್ದಾನೆ, ಅದ್ರಲ್ಲಿ ಜೋಳನ ಹಾಕಿ ಜರಡಿಸಿದ್ರೆ ಕೆಳಗಡೆಯಿಂದ ರೋಟಿ ಬರೋದಕ್ಕೆ ಶುರು ಆಗುತ್ತೆ. ನನ್ಗೆ ಮತ್ತೆ ನನ್ನ ಹೆಂಡತಿಗೆ ಆ ಜರಡಿಯಿಂದ ತುಂಬಾ ಸಹಾಯ ಆಗಿದೆ. ಮಿಥುನ್ನ ಚುರುಕು ಬುದ್ಧಿ ಆ ಮ್ಯಾಜಿಕ್ ಜರಡಿಯನ್ನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ಯೋಚಿಸ್ತಿತ್ತು. ಒಂದು ದಿನ ಬೆಳಿಗ್ಗೆ ಅವನು ಲಕ್ಷ್ಮಣ್ ಮನೆಗೆ ಬಂದು ಹೇಳ್ದ, ಲಕ್ಷ್ಮಣ್ ತಾತ, ನದಿಯಲ್ಲಿ ಭಗವಂತ ಪ್ರತೀಕ್ಷೆ ಆಗಿದ್ದಾನೆ, ಎಲ್ರು ಅವನ ದರ್ಶನ ಪಡೆಯೋದಕ್ಕೆ ಹೋಗ್ತಿದ್ದಾರೆ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ? ನೀವು ಬರ್ತೀರಾ ಹೇಳಿ. ಆಹಾ ಮಗು, ನಾನು ಖಂಡಿತ ಬರ್ತೀನಿ. ಮಿಥುನ್ ಲಕ್ಷ್ಮಣ್ ಮತ್ತು ಅವನ ಪತ್ನಿಯನ್ನ ನದಿ ಹತ್ರ ಕರ್ಕೊಂಡು ಹೋದ. ಲಕ್ಷ್ಮಣ್ ಮತ್ತು ಅವನ ಪತ್ನಿ ನದಿ ದಡದಲ್ಲಿ ನಿಂತ್ಕೊಂಡು ನದಿ ನೀರಿನ ಕಡೆ ನೋಡ್ತಾ ಇದ್ರು. ಮಿಥುನ್ ಮಗು, ನನಗಂತೂ ದೇವ್ರು ಕಾಣಿಸ್ತಾನೆ ಇಲ್ವಲ್ಲ. ಮಿಥುನ್ ಮುದುಕ ಮತ್ತು ಮುದುಕಿಯನ್ನ ನೀರ್ಗೆ ತಳ್ಬಿಟ್ಟ. ಅವರಿಬ್ರು ನದಿ ಒಳಗಡೆ ಮುಳುಗಿದ್ರು. ಮಿಥುನ್ ಕೂಡ್ಲೆ ಲಕ್ಷ್ಮಣ್ ಮನೆಗೆ ಹೋಗಿ
ಅವನ ಮ್ಯಾಜಿಕ್ ಜರಡಿಯನ್ನ ತಗೊಂಡು ಅವನ ಮನೆಗೆ ಹೊರಟು ಹೋದ. ಕೆಲವು ತಿಂಗಳ ನಂತರ ಲಕ್ಷ್ಮಣ್ಣ ಮೊಮ್ಮಗ ಧೀರಜ್, ಮಿಥುನ್ನ ಮಗ ಗೌರವ್ ಪೇಟೆಯಿಂದ ವಾಪಸ್ ಬಂದ್ರು. ಧೀರಜ್ ತನ್ನ ಅಜ್ಜ ಅಜ್ಜಿ ಬಗ್ಗೆ ಕೇಳ್ದಾಗ ಮಿಥುನ್ ಹೇಳ್ದ, ಧೀರಜ್ ಮಗು, ನಾನ್ ನಿಮ್ ಅಜ್ಜ ಅಜ್ಜಿಗೆ ನಾನ್ ತುಂಬಾ ಹೇಳ್ದೆ ಈ ವಯಸ್ಸಲ್ಲಿ ನದಿಯಲ್ಲಿ ಸ್ನಾನ ಮಾಡೋದು ಬೇಡ ಅಂತ. ಆದ್ರೆ ಅವರು ನನ್ ಮಾತ್ ಕೇಳಲೇ ಇಲ್ಲ, ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೊರಟೆ ಹೋದ್ರು. ನದಿ ಜೋರಾಗಿ ಹರಿತಿತ್ತು, ಇಬ್ರು ಅದ್ರಲ್ಲಿ ಕೊಚ್ಕೊಂಡು ಹೋದ್ರು. ಭಗವಂತ ಅವರಿಬ್ಬರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಧೀರಜ್ ಮಗು, ನಾನ್ ನಿನ್ನ ಹತ್ರ ಏನೋ ವಿಷಯ ಹೇಳ್ಬೇಕು. ನಾನೀಗ ಒಂದು ಹೊಸ ಡಾಬಾ ತೆಗ್ದಿದ್ದೀನಿ, ಬೇಕಿದ್ರೆ ಹೇಳು, ನಾನ್ ನಿನ್ಗೊಂದು ಕೆಲ್ಸ ಕೊಡ್ತೀನಿ. ನನ್ ಮಗ ಗೌರವ್ ಕೂಡ ಕೆಲ್ಸದಲ್ಲಿ ಕೈ ಜೋಡಿಸ್ತಾನೆ. ಧೀರಜ್ ಡಾಬಾದಲ್ಲಿ ಕೆಲ್ಸ ಮಾಡ್ಕೊಳಕ್ಕೆ ಒಪ್ಕೊಂಡ. ಮಿಥುನ್ ಮ್ಯಾಜಿಕ್ ಜರಡಿ ಸಿಕ್ಕಿದ ಮೇಲೆ ಈ ಡಾಬಾ ಓಪನ್ ಮಾಡಿದ್ದ. ಮ್ಯಾಜಿಕ್ ಜರಡಿಯನ್ನ ಇಟ್ಕೊಂಡು ಅವನು ತುಂಬಾ ಲಾಭ ಮಾಡ್ತಾ ಇದ್ದ. ಅವನು ಕರಿ ಮಾತ್ರ ತಯಾರಿ ಮಾಡ್ಬೇಕಿತ್ತು, ರೋಟಿ ಫ್ರೀಯಾಗಿ ಬರ್ತಾ ಇತ್ತು. ಗೌರವ್ ತನ್ನ ತಂದೆಯ ತುಂಬಾ ಸಂಪಾದನೆ ನೋಡಿ ಸುಮ್ ಸುಮ್ನೆ ಖರ್ಚು ಮಾಡಕ್ ಶುರು ಮಾಡ್ದ. ಕೊನೆಗೊಂದಿನ ಮಿಥುನ್ ತನ್ನ ಮಗನಿಗೆ ಬಯ್ಯೋ ಹಾಗಾಯ್ತು. ಗೌರವ್, ನೀನೇನು ಊರಲ್ಲಿ ದುಡ್ಡನ್ನ ಹಾಳ್ ಮಾಡೋದ್ ಕಲ್ತ್ಕೊಂಬಂದ? ಇವತ್ತಿಂದ ನಿನ್ಗೆ ನಾನ್ ದುಡ್ಡನ್ನ ಕೊಡೋದಿಲ್ಲ. ಇರೋದಕ್ಕೆ ಮನೆ ಇದೆ, ತಿನ್ನೋದಕ್ಕೆ ಊಟ ಇದೆ, ಇದನ್ ಬಿಟ್ಟು ನಾನ್ ನಿನ್ಗೆ ಒಂದ್ ಪೈಸಾನು ಕೊಡೋದಿಲ್ಲ. ಗೌರವ್ ದುಡ್ಡುಗೋಸ್ಕರ ಹೆಣಗಾಡ್ತಾ ಇದ್ದ. ಹಾಗೆ ಅವನ್ ಯೋಚಿಸ್ದ, ನಾನ್ ನನ್ನ ಅಪ್ಪನ್ನ ನನ್ ದಾರಿಯಿಂದ ದೂರ ಸರಿಸಿದ್ರೆ ಆಗ ನಾನ್ ದುಡ್ಡು ತಗೊಳ್ಳೋದಕ್ಕೆ ಯಾರು ಬೇಡ ಅನ್ನೋದಿಲ್ಲ. ಒಂದು ದಿನ ಗೌರವ್ ಓಡ್ ಓಡಿ ಅವನ್ ಮನೆಗ್ ಬಂದು ಮಿಥುನ್ಗ್ ಹೇಳ್ದ, ಅಪ್ಪ, ನದಿಯಲ್ಲಿ ಚಿನ್ನ ಸಿಕ್ತಿದೆ, ಎಲ್ರೂ ಅಲ್ಲೇ ಹೋಗ್ತಿದ್ದಾರೆ, ನೀವು ಕೂಡ ಬನ್ನಿ. ಮಿಥುನ್ ಏನೂ ಯೋಚನೆ ಮಾಡದೆ ತನ್ನ ಮಗನ್ ಜೊತೆ ಓಡ್ ಹೋದ. ಅವನಿಗೇನ್ ಗೊತ್ತಿತ್ತು, ತನ್ ಮಗ ತನಗೆ ಮೋಸ ಮಾಡಬಹುದು ಅಂತ. ಮಿಥುನ್ ನದಿ ದಡದಲ್ಲಿ ನಿಂತ್ಕೊಂಡು ನದಿ ಕಡೆಗೆ ನೋಡ್ತಾ ಇದ್ದ. ಗೌರವ್, ಚಿನ್ನ ಎಲ್ಲಿದೆ? ನನಗ್ ಚಿನ್ನ ಎಲ್ಲೂ ಕಾಣಿಸ್ತಿಲ್ವಲ್ಲ. ಗೌರವ್ ಮಿಥುನನ್ನ ನದಿಗ್ ತಳ್ದ. ಮಿಥುನ್ ನದಿಗ್ ಬಿದ್ಬಿಟ್ಟ. ಮಿಥುನ್ಗೆ ಈಜೋಕ್ ಬರ್ತಾ ಇರ್ಲಿಲ್ಲ. ಅವನ್ ತುಂಬಾ ಹೊತ್ತು ನದಿಯಲ್ಲಿ ಕೈ ಹೊಡ್ಕೊಳ್ತಾ ತೇಲ್ತಾ ಇದ್ದ. ಸಾಯೋಕ್ಕಿಂತ ಮುಂಚೆ ಇದು ತನ್ನ ಕರ್ಮದ ಫಲ ಎಂದು ಮಿಥುನ್ಗೆ ಬುದ್ಧಿ ಬಂತು. ಅವನು ಇದೇ ತರ ಒಂದು ದಿನ ಇನ್ನೊಬ್ರಿಗೆ ಮೋಸ ಮಾಡಿದ್ದ. ಆದ್ರೆ ಇವತ್ತು ಅವನ್ ಮಗನೇ ಅವನಿಗೆ ಮೋಸ ಮಾಡ್ದ. ಮಿಥುನ್ ನದಿಯಲ್ಲಿ ಮುಳುಗಿ ಸತ್ ಹೋದ. ಗೌರವ್ ಮಿಥುನ್ಗೆ ಈ ರೀತಿ ಮೋಸ ಮಾಡೋದನ್ನ ಗ್ರಾಮದಲ್ಲಿದ್ದ ಒಬ್ಬ ನೋಡ್ತಾ ಇದ್ದ. ಆ ಮುದುಕ ಹೋಗಿ ಗ್ರಾಮಸ್ಥರಿಗೆ ಹೇಳ್ದ. ಗೌರವ್ಗೆ ತನ್ನ ತಂದೆಯನ್ನು ಕೊಲೆ ಮಾಡಿದ್ದಕ್ಕಾಗಿ ಜೈಲು ಶಿಕ್ಷೆ ಆಯಿತು. ಮಿಥುನ್ ಮನೆಯಲ್ಲಿ ಈಗ ಅವನ ಮಗಳೊಬ್ಳೆ ಉಳಿದಿದ್ಲು. ಧೀರಜ್ ಜೊತೆ ಅವಳು ಮದುವೆ ಆದ್ಲು. ಹೀಗೆ ಮಿಥುನ್ನ ಡಾಬಾ ಮತ್ತು ಮ್ಯಾಜಿಕ್ ಜರಡಿ ಎಂದೆಂದಿಗೂ ಧೀರಜ್ ಕೈವಶವಾಯಿತು. பீசல்பூர்னு ஒரு கிராமம் இருந்துச்சு. அங்க மிலன் தன்னோட அம்மா பெரிய அண்ணனோட இருந்தான். அம்மா, இன்னைக்கு என்ன சமைக்கிறீங்க? ரொம்ப பசியா இருக்கு. நான் இன்னைக்கு ஸ்வீட் போலி செய்யறேன்ப்பா. சாப்பிட்டீன்னா உன் விரல சுவச்சுக்கிட்டே இருப்ப. போலி செஞ்சதுக்கு அப்புறமா மிலனோட அம்மா வெளியில போனாங்க. மிலன் எல்லா ஸ்வீட் போலியையும் சாப்பிட்டுட்டான். மிலனோட பெரிய அண்ணன் ஆஷிஷ் வயலிருந்து வீட்டுக்கு வந்தான். அவன் சாப்பாடு பாக்ஸ திறந்து பார்த்தான். அதுல வெறும் பாதி போலி தான் இருந்துச்சு. மிலன், இன்னைக்கு அம்மா போலி செஞ்சிருந்தாங்களா? ஆமா செஞ்சிருந்தாங்க. ஆனா எனக்கு ரொம்ப பசியா இருந்துச்சா, அதனால நான் எல்லா போலியையும் சாப்பிட்டேன். ஆஷிஷ் கோவத்தோட வீட்டை விட்டு போனான். அப்புறம் ராத்திரி வரைக்கும் வீட்டுக்கு திரும்பி வரல. ராத்திரி அம்மா ஆஷிஷ சமாதானம் பண்ண போனாங்க. ஆஷிஷ், ராத்திரில ஏன்பா இங்க உட்காந்துருக்க? நான் உனக்காக மறுபடியும் அடுத்த வாரம் போலி செஞ்சு கொடுக்கறேன்பா. கோவப்படாத, வீட்டுக்கு வா. எனக்கு போலி எல்லாம் எதுவும் வேணாம். உங்களுக்கு மிலன் மேலதான் பாசம் இருக்கு, அவனுக்கு எல்லாத்தையும் கொண்டு போய் கொடுங்க. ஆஷிஷ் இந்த மாதிரி அடிக்கடி அவனோட அம்மா அப்புறம் சின்ன தம்பி மேல கோவப்படுவான். கொஞ்ச வருஷத்துக்கு அப்புறம் ஆஷிஷ் மிலனோட அம்மா உயிரோட இல்ல. அப்புறம் ஆஷிஷ் கல்யாணம் பண்ணிக்கிட்டான். மிலனோட அண்ணி, அதாவது ஆஷிஷோட மனைவிக்கு நல்ல குணம் கிடையாது. அவ சோப்புல இருந்து சாப்பிடுற விஷயங்கள் வரைக்கும் எல்லாத்தையும் மறைச்சி வச்சிடுவா. ஏன்னா மிலன் அத யூஸ் பண்ணிட கூடாதுங்கிறதுக்காக. அண்ணி, என் தலையில ஒரே பொடுகா இருக்கு, கொஞ்சம் ஷாம்பு கொடுங்களேன்.
ஷாம்பு எல்லாம் ஒண்ணும் கிடையாது. உங்க அண்ணன் அவ்வளவு கஷ்டப்பட்டு சம்பாதிக்கிறாரு, ஆனா நீ வேலை வெட்டி இல்லாம ராஜா மாதிரி வாழ்க்கைய வாழ்ற. படிக்கிறது எல்லாத்தையும் விட்டுட்டு வயல்ல போய் ஏதாவது வேலைய பாரு. மிலனோட அண்ணி என்ன யோசிச்சான்னா, மிலனை எப்படியாவது வீட்டை விட்டு துரத்திட்டான்னா நிலத்தை பிரிக்க வேண்டிய அவசியம் இருக்காதுன்னு நினைச்சா. அப்புறம் எல்லா நிலமும் தன்னோட புருஷனுக்கு சொந்தமாயிடும் நினைச்சா. ஒரு நாள் காலையில மிலனோட அண்ணி மிலன் கிட்ட சொன்னா, மிலன் இப்போ உனக்கு ஸ்கூல்ல லீவ் விட்டு இருக்காங்க, எனக்கு ஒரு வேலை செய்யறியா? ரக்ஷாபந்தன் வரப்போகுது, ராக்கிய கொண்டு போய் அன்னூர்ல கொடுத்துட்டு வரியா? மிலன் ரொம்ப சந்தோஷத்தோட ராக்கியை கொண்டு போய் கொடுக்கறதுக்கு ரெடி ஆயிட்டான். அப்பாவி மிலனுக்கு எந்த விஷயமும் தெரியாது. அதாவது போற வழியில கங்கா நதி இருக்குன்னு தெரியாது. அப்புறம் மழை காலத்துல அந்த நதியில வெள்ளம் வர்றது ரொம்ப சகஜம். மிலன் வாடகைக்கு ஒரு படகை எடுத்தான். அப்புறம் நதியை கடந்து போக ஆரம்பிச்சான். வானத்துல கருமேகங்கள் ஏற்கனவே சூழ்ந்துட்டு இருந்துச்சு. திடீர்னு பயங்கரமான மழை பெய்ய ஆரம்பிச்சிடுச்சு. அப்புறம் நதியில வெள்ளம் வந்துடுச்சு, படகு கவுந்துடுச்சு. அப்புறம் மிலனுக்கு நினைவே இல்லாம போயிடுச்சு. நதியோட அலைகள் அவனை எங்கெல்லாம் கொண்டு போச்சுன்னு அவனுக்கே தெரியாது. மிலன் கண்ணை திறந்து பார்த்த போது அவன் ஒரு நதி கரையில படுத்திருந்தத உணர்ந்தான். நதியோட ரெண்டு பக்கமும் அடர்ந்த காடு இருந்துச்சு. மிலனுக்கு எங்க போறதுன்னு அந்த சமயம் எதுவும் புரியல. அவன் அந்த இடத்துல உட்காந்து அழ ஆரம்பிச்சான். ராத்திரி ஆனதும் மிலன் நெருப்ப மூட்டினான். ஆனா சாப்பிடறதுக்கு அவன் கிட்ட எதுவுமே இல்ல. வெள்ளத்துல எங்க இருந்தோ மிதந்து ஒரு ரொட்டி கட்டை அவன் பக்கம் வந்துச்சு. மிலன் அந்த ரொட்டி கட்டைய கையில எடுத்துக்கிட்டு நெருப்பு கிட்ட உட்காந்துக்கிட்டான். அந்த ரொட்டி கட்டையால அடிச்சு அடிச்சு அவங்க அம்மாவை நினைச்சு ஒரு பாட்டு பாட ஆரம்பிச்சான். என் அம்மா நீ எங்க இருக்க? நீ ரொம்ப நல்லவ தெரியுமா? எனக்கு பிடிச்ச ஸ்வீட் போலியை செஞ்சு கொடுத்த. மிலன் போலின்ற பேரை சொன்ன உடனே ஆகாயத்துல இருந்து போலி மழை பெய்ய ஆரம்பிச்சது. மிலனுக்கு எதுவுமே புரியல. நான் சொன்னது அம்மா காதுல விழுந்துருச்சு போல இருக்கு. மிலன் வயிறு ஃபுல்லா அந்த போலிய சாப்பிட்டான். அவனுக்கு பசி எடுக்கும் போதெல்லாம் அந்த ரொட்டி கட்டையால அடிச்சு பாட்டு பாடுவான். ஏதாவது சாப்பிட பொருள்ல மழை பெய்ய ஆரம்பிச்சிடும். சில மாசங்களுக்கு அப்புறம் ஒரு மீனவர் படகோட்டிக்கிட்டு வந்தாரு. மிலன் அந்த மீனவர் கிட்ட தன்னோட ஊரு போறதுக்கான வழிய கேட்டான். அங்கிள், ஒரு நிமிஷம், பீசல்பூர் போறதுக்கு வழி தெரியுமா உங்களுக்கு? ஆ தெரியும், ஆனா நான் பீசல்பூர் வரைக்கும் போகல தம்பி. நான் என்னோட கிராமம் வரைக்கும் உன்னை கூட்டிட்டு போறேன். அந்த ஊர்ல இருந்து நீ என் நண்பனோட படகை எடுத்துக்கிட்டு உன்னோட கிராமத்துக்கு போயிடு. மிலன் மீனவன் கூட அவனோட கிராமத்துக்கு போனான். அப்புறம் கொஞ்ச நாள் அந்த மீனவர் வீட்லயே தங்கினான். அந்த மீனவர் ரொம்ப ஏழை. அவனுக்கு ஒரு பொண்ணு இருந்துச்சு. அவங்க வீட்டுல சாப்பாட்டுக்கு கொஞ்சம் கஷ்டம். மிலன் மாய ரொட்டி கட்டை மூலமா மீனவன் வீட்டுல உணவு மழைய வர வச்சான். இங்க பாருப்பா, நீ என் பொண்ணு கல்யாணம் பண்ணிக்கிட்டீன்னா உன்னோட இந்த உதவிய நான் என்னைக்கும் மறக்கவே மாட்டேன். மிலன் மீனவன் பொண்ண கல்யாணம் பண்ணிக்கிட்டான். கொஞ்ச நாள் பொறுத்து அவனோட வீட்டுக்கு கூட்டிட்டு வந்தான். மிலனோட அண்ணி மிலனை ரொம்ப நாள் கழிச்சு உயிரோட பார்த்ததும் அதிர்ச்சி ஆயிட்டா. ஆனா அப்புறமா அழற மாதிரி நடிச்சா. மச்சினரு, அந்த கடவுளுக்கு தான் நன்றி சொல்லணும். நீங்க நல்லபடியா உயிரோட இருக்கீங்க. நாங்க எங்க மனசுல என்னென்னமோ தப்பா நினைச்சுக்கிட்டோம் தம்பி. ஒரு அழகான மருமகளை வீட்டுக்கு கூட்டிட்டு வந்திருக்க. அண்ணி, நான் பட்டினி கிடந்தே செத்து போயிருப்பேன். அம்மாவோட ஆசீர்வாதத்தால எனக்கு இந்த ரொட்டி கட்டை கிடைச்சது. அந்த ரொட்டி கட்டையால அடிச்சு நாம எதையாவது கேட்டோம்னா அது மழையா பெய்ய ஆரம்பிக்கும். ஒரு நாள் மிலன் தன்னோட மனைவி கூட மார்க்கெட்டுக்கு சுத்தி பார்க்க போயிருந்தான். அண்ணி அந்த சப்பாத்தி கட்டைய தன்னோட கையில எடுத்துக்கிட்டா. அவ தன்னோட அறைக்கு கொண்டு போனா. அந்த முட்டாள் பையன் மிலன் ஏதோ உபயோகமா ஒரு பொருளை கொண்டு வந்தானே. இந்த ரொட்டி கட்டை கிட்டனா பட்டு புடவை, தங்க நகைகள், அப்புறம் தங்க கம்பல் கேட்டு மழையா பெய்ய வைக்க போற. அவ அந்த ரொட்டி கட்டைய தட்டதான் போனா, அப்போ அண்ணியோட அறைக்குள்ள எங்கிருந்தோ ஒரு பாம்பு நுழைஞ்சிடுச்சு. அண்ணி நகைகள் பட்டு புடவை எல்லாத்தையும் மறந்துட்டு பயத்துல அந்த ரொட்டி கட்டைய தட்டி பாம்பு பாம்புன்னு கத்த ஆரம்பிச்சா. அந்த அறை முழுக்க பாம்பு மழை பெஞ்சுது. அப்புறம் ஒரு பாம்பு அண்ணியோட கால்ல கொத்திடுச்சு. அப்புறம் அவ செத்தே போய்